غير وقت انت ದೀಪಾವಳಿ ಹಬ್ಬದ ಪ್ರಯುಕ್ತ ಒಂದು ಶಿವಮೊಗ್ಗ ನಗರದಲ್ಲಿ ಈ ಪಟಾಕಿ ವ್ಯಾಪಾರಸ್ಥರು ಕೆಲವು ಮಳಿಗೆಗಳು ಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆ ಅರ್ಜಿಗಳನ್ನ ಎಲ್ಲ ಇಲಾಖೆಯವರು ಪರಿಶೀಲನೆ ಮಾಡಿ ನಾವು ಒಂದು ಎನ್ ಒ ಸಿಯನ್ನು ಕೊಟ್ಟಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಅದರೆಲ್ಲ ಎಲ್ಲ ಎನ್ ಒ ಸಿಗಳನ್ನ ಪರಿಶೀಲನೆ ಮಾಡಿಕೊಂಡು ಸುಮಾರು 84 ಮಳಿಗೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮಹಾನಗರ ಪಾಲಿಕೆಯವರು ಎಲ್ಲ ಮಳಿಗೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಸುಮಾರು 69 ಜನ ಬಂದು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಇಲ್ಲಿ 3 ದಿನ 31 ತಾರೀಕಿಂದ ಹಿಡಿದು 2 ತಾರೀಕು ನವಂಬರ್ 2 ತಾರೀಕು ತನಕ ಪರ್ಮಿಷನ್ ಕೊಟ್ಟಿದ್ದಾರೆ. ಏನು ಷರತ್ತುಗಳನ್ನ ಹಾಕ್ಕೊಟ್ಟಿದ್ದಾರೆ, ಸುಮಾರು ಒಂದು 15 ಷರತ್ತುಗಳನ್ನ ಹಾಕಿದ್ದಾರೆ. ಆ ಷರತ್ತಿಗೆ ಒಳಪಟ್ಟು ಇವರು ಮಳಿಗೆಗಳನ್ನ ಮಾಡಿಕೊಂಡು ವ್ಯಾಪಾರ ಮಾಡ್ಬೋದಾಗಿರುತ್ತೆ. ಆ ಷರತ್ತುಗಳ ಒಂದು ಕಾಪಿ ನಿಮಗೂ ಕೂಡ ಕೊಡ್ತೀವಿ. ಪ್ರತಿಯೊಬ್ಬರು ಅದನ್ನು ಗಮನಿಸಬೇಕು, ಯಾಕೆಂದರೆ ಕರ್ನಾಟಕದ ಬೇರೆ ಬೇರೆ ಊರುಗಳಲ್ಲಿ ಒಂದು ಪಟಾಕಿ ಸಿಡಿದು ಸಾಕಷ್ಟು ಅನಾಹುತಗಳಾಗಿದೆ. ಅದನ್ನು ತಡೆಯುವ ನಿಟ್ಟಿನಲ್ಲಿ ಇವತ್ತಿನ ದಿನ ನಾನು ತಹಶೀಲ್ದಾರ್ ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲರೂ ಕೂಡ ಮಳಿಗೆಗಳನ್ನ ಇಡ್ತಾ ಇರೋದ್ರಿಂದ ಕೆಲವು ಅವ್ರಿಗೂ ಕೂಡ ಮಾಹಿತಿ ಕೊರತೆ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಹಾಗೆಯೇ ಬಾಲಕಾರ್ಮಿಕ ಪದ್ಧತಿ ಇರಬಾರ್ದು, ಕೆಲವು ಅಂಗಡಿಗಳಲ್ಲಿ ತಮ್ಮ ಮಕ್ಕಳುಗಳನ್ನು ಇಟ್ಕೊಂಡಿದ್ದಾರೆ, ಅದ್ರ ಕೂಡ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಮತ್ತು ಮಳಿಗೆ ಪಕ್ಕದಲ್ಲಿ ವೆಹಿಕಲ್ಗಳನ್ನ ನಿಲ್ಲಿಸ್ಕೋಬಾರ್ದು, ಆ ವೆಹಿಕಲ್ಗಳನ್ನ ನಿಲ್ಲಿಸ್ಕೊಂಡಿದ್ದಾರೆ. ಮತ್ತು ಯಾವುದೇ ರೀತಿ ಬಟ್ಟೆಗಳನ್ನ ಇಲ್ಲಿ ಇಟ್ಕೋಬಾರ್ದು, ಬಟ್ಟೆ ಬಾಕ್ಸ್ ಇಟ್ಕೋತಾ ಇದ್ದಾರೆ, ಅದನ್ನು ಕೂಡ ತೆರವುಗೊಳಿಸ್ತಾ ಇದ್ದೀವಿ. ಇವತ್ತು ಅಷ್ಟು ಎಲ್ಲನೂ ಕೂಡ ಪರಿಶೀಲನೆ ಮಾಡಿ ಒಂದು ಸಲ ಅವ್ರಿಗೆ ಅವೇರ್ನೆಸ್ ಮೂಡಿಸಿದರೆ ನಾಳೆಯಿಂದ ಒಂದು ನೀಟಾಗಿ ಯಾವುದೇ ಅವಘಡಗಳು ನಡೆದಂಗೆ ನಾವು ನೋಡ್ಕೋಬೇಕಾಗುತ್ತೆ. ಮುಂಜಾಗ್ರತ ಕ್ರಮವಾಗಿ ಇವತ್ತಿನ ದಿನ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅಂಗಡಿಗಳಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ, ಅಂಗಡಿಗಳ ಮಳಿಗೆಗಳನ್ನ ಕಾರ್ಪೊರೇಷನಿಂದ ಹಾಕಿದ್ದಾರೆ, ಶೀಟಿಂದ ಹಾಕಿದ್ದಾರೆ. ಯಾಕೆಂದರೆ ಇನ್ ಕೇಸ್ ಬೆಂಕಿ ಹತ್ತಿದ್ರು ಕೂಡ ಪ್ರೊವೋಕ್ ಮಾಡೋಕ್ಕಂಥ ವಸ್ತುಗಳು ಯಾವುದೇ ಮರಗಳಾಗಿರ್ಬೋದು, ಬಟ್ಟೆ ವಸ್ತುಗಳಾಗಿರ್ಬೋದು, ಅದನ್ನು ಬಳಸಬಾರ್ದು ಅಂತ ಇದೆ. ಅದನ್ನು ಪರಿಶೀಲನೆ ಮಾಡ್ತಾಯಿದ್ವಿ. ನಾವೀಗ ನಮ್ಮ ಸ್ಟಾಫ್ಗಳು ಬಂದಿದ್ದಾರೆ, ಲೇಬರ್ ಇಲಾಖೆಯವರು ಬಂದಿದ್ದಾರೆ, ಎಲ್ಲರೂ ಪರಿಶೀಲನೆ ಮಾಡ್ತಾಯಿದ್ವಿ. ಆ ಥರ ಕಂಡು ಬಂದರೆ ಅದನ್ನು ರಿಮೂವ್ ಮಾಡಿಸ್ತೀವಿ. ಜೊತೆ ನಾವು ಆಗಲೇ ಹೇಳ್ದಂಗೆ ವೆಹಿಕಲ್ಗಳು ಯಾವುದು ನಿಲ್ಲಿಸೋಂಗಿಲ್ಲ, ಯಾಕೆಂದರೆ ಬೆಂಕಿ ಹತ್ಕೊಂಡ ತಕ್ಷಣ ಸಿಡಿಯೋ ಅಂತ ಸಂಭವ ಇರುತ್ತೆ, ಅದು ಕೂಡ ಯಾವುದು ಕೂಡ ಇಟ್ಕೋಬಾರ್ದು. ಅದನ್ನು ಪರಿಶೀಲನೆ ಮಾಡ್ತಾಯಿದ್ದೀವಿ. ಮತ್ತು ಪಕ್ಕದಲ್ಲೇ ಬೆಂಕಿ ಹತ್ಕೊಂಡ್ರೆ ಆರಿಸೋದಕ್ಕೆ ಮರಳು ಇರ್ಬೋದು, ನೀರು ವ್ಯವಸ್ಥೆ ಇರ್ಬೋದು, ಅದೆಲ್ಲ ವ್ಯವಸ್ಥೆ ಮಾಡ್ಕೋ, ಅದ್ರ ಕೂಡ ಪರಿಶೀಲನೆ ಮಾಡ್ತಾಯಿದ್ದೀವಿ. ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಸರಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಇವಾಗ ಈ ಶಿವಮೊಗ್ಗ ನಗರದಲ್ಲಿ ಇಲ್ಲಿ ಒಟ್ಟು 84 ಮಳಿಗೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಾಗೆ ಕೆಲವೊಂದು ವಿಲೇಜಲ್ಲೂ ಕೂಡ ತೊಗೊಂಡಿದ್ದಾರೆ. ಇದಾದ ನಂತರ ನಾವು ವಿಲೇಜಿಗೂ ಕೂಡ ಭೇಟಿ ಕೊಡ್ತೀವಿ, ಅಲ್ಲೂ ಕೂಡ ಇದಾವೆ ಕೆಲವು, ಅದು ಕಮ್ಮಿ, ಹಳ್ಳಿಗಳಲ್ಲಿ ತುಂಬ ಕಮ್ಮಿ ಇದೆ. ನಗರದಲ್ಲಿ 84 ಮಳಿಗೆಗಳ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾವು. ಥ್ಯಾಂಕ್ ಯು.